ನಾನು ಇವತ್ತು ಮಾಡ್ತಿರೋದು ಪನ್ನೀರ್ ಘೀ ರೋಸ್ಟ್ ಮಸಾಲ ಇದು ಆಕ್ಚುಲಿ ಬೇಸಿಕಲಿ ಒಂದು ಮಂಗಳೂರ್ ಒಂದು ರೆಸಿಪಿ ಅಂತ ಹೇಳ್ತಾರೆ ಸೊ ಇವತ್ತು ನಾನು ಅದನ್ನು ಟ್ರೈ ಮಾಡ್ತಾ ಇದ್ದೀನಿ ಪನ್ನೀರ್ ಘೀ ರೋಸ್ಟ್ ಮಸಾಲ ಮಾಡ್ತಿರೋದು ಸೊ ಪನ್ನೀರ್ ಘೀ ರೋಸ್ಟ್ ಮಸಾಲ ಮಾಡೋದಕ್ಕೆ ಫಸ್ಟ್ ನಾನು ತಗೋತಾ ಇರೋದು ಬ್ಯಾಡಗಿ ಮೆಣಸಿನಕಾಯಿ ದಿಸ್ ಇಸ್ ದ ಮೇನ್ ಇಂಗ್ರೀಡಿಯೆಂಟ್ ಇದರಲ್ಲಿ ಬ್ಯಾಡಗಿ ಮೆಣಸಿನಕಾಯಿ ಖಾರ ಜಾಸ್ತಿ ಇರಲ್ಲ ಯೂಸ್ ಮಾಡಿದವ್ರಿಗೆಲ್ರಿಗೂ ಗೊತ್ತಿರುತ್ತೆ ಸೊ ಬ್ಯಾಡಗಿ ಮೆಣಸಿನಕಾಯಿ ನಾನು ಒಂದು 10 ರಿಂದ 12 ತೊಗೊಂಡಿದ್ದೀನಿ ಸೊ ಇದನ್ನು ಸ್ವಲ್ಪ ಏನು ಫ್ರೈ ಮಾಡ್ಕೋಬೇಕು ಯಾಕಂದರೆ ಅದರಲ್ಲಿರೋ ಹಸಿ ವಾಸನೆ ಹೋಗಬೇಕು ಹಸಿತನ ಹೋಗಬೇಕು ಅಂತ ಹೇಳಿದ್ರೆ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಸೊ ಬ್ಯಾಡಗಿ ಮೆಣಸಿನಕಾಯಿನೇ ಇದರಲ್ಲಿ ಮೇನ್ ಇಂಗ್ರೀಡಿಯೆಂಟ್ ಸೊ ಇದನ್ನ ಫಸ್ಟು ಫ್ರೈ ಮಾಡ್ಕೊಳ್ಳೋಣ ಸೊ ಇದು ರೋಸ್ಟ್ ಆಗಿದೆ ನಾನು ಇವಾಗ ಇದನ್ನ ತೆಗಿತೀನಿ ಏನು ಬೇಕು ಬೇಬಿ ಅಜ್ಜಿ ಕರಿತಿದ್ದಾರಲ್ಲ ಹೋಗು ಹೋಗು ನಾನು ಮಸಾಲೆ ತಯಾರು ಮಾಡ್ಕೊಳ್ಳೋಕೆ ಹಾಕೋತಿರೋದು 1 ಟೇಬಲ್ ಸ್ಪೂನ್ ಕಪ್ಪು ಮೆಣಸು ಬ್ಲ್ಯಾಕ್ ಪೆಪ್ಪರ್ 3 ಟೇಬಲ್ ಸ್ಪೂನ್ ಆಫ್ ಧನಿಯ ಧನಿಯಾ ಸೀಡ್ಸು 1 ಟೇಬಲ್ ಸ್ಪೂನ್ ಆಫ್ ಜೀರಿಗೆ ಟೇಬಲ್ಸ್ಪೂನ್ ಸೋಂಪು ಫೆನಲ್ ಸೀಡ್ಸ್ ಅಂತ ಹೇಳ್ತಾರಲ್ಲ 2 ಟೇಬಲ್ಸ್ಪೂನ್ ಸೊ ಇದು ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ 2 ಟೇಬಲ್ಸ್ಪೂನ್ಸ್ ಆಫ್ ಸೋಂಪು ಈ ಕಾಳುಗಳನ್ನೆಲ್ಲ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಅದರಲ್ಲಿರೋ ಹಸಿ ವಾಸನೆ ಹೋಗೋ ತನಕ ಅಷ್ಟೆ ನಾಟ್ ತುಂಬ ಸೀದ್ ಹೋಗೋ ಥರ ಅಲ್ಲ ಸ್ವಲ್ಪ ಸ್ವಲ್ಪ ಬಿಸಿ ಆಗೋ ತನಕ ಅಷ್ಟೆ ಇದು ಬಿಸಿ ಇರೋದೆಲ್ಲ ಸ್ವಲ್ಪ ತಣ್ಣ ಆಗಲಿ ಆಮೇಲೆ ಇದನ್ನ ಗ್ರೈಂಡ್ ಮಾಡಬೇಕು ನಾನು ಇದನ್ನೆಲ್ಲ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ಇದಕ್ಕೆ 5 ರಿಂದ 6 ಬೆಳ್ಳುಳ್ಳಿ ಹಾಕಬೇಕು ನಾನು ಸ್ವಲ್ಪ ಜಾಸ್ತಿನೇ ಹಾಕ್ತಾ ಇದ್ದೀನಿ ಬೆಳ್ಳುಳ್ಳಿ ಫ್ಲೇವರ್ ಜಾಸ್ತಿ ಚೆನ್ನಾಗಿದೆ ತಿನ್ನಬೇಕು ಅಂತ ಹೇಳೋರು ಬೆಳ್ಳುಳ್ಳಿ ಜಾಸ್ತಿ ಹಾಕೋಬೋದು ಆ್ಯಂಡ್ ಸ್ವಲ್ಪ ಜಿಂಜರ್ ಅಂದರೆ ಶುಂಠಿ ಸ್ವಲ್ಪ ಹುಣಸೆ ಹುಳಿ ಹಾಗೆ ಇದರಲ್ಲಿ ಸ್ವಲ್ಪ ನೀರು ಮಿಕ್ಸ್ ಮಾಡ್ತಾ ಇದ್ದೀನಿ ಇವಾಗ ಇದನ್ನ ಗ್ರೈಂಡ್ ಮಾಡೋಣ ಇದು ಇವಾಗ ಪೇಸ್ಟ್ ಆಗಿದೆ ನೋಡಿ ಒಂದು ಮೀಡಿಯಂ ಸೈಜ್ ಈರುಳ್ಳಿ ಕಟ್ ಮಾಡ್ಕೋತಾ ಇದ್ದೀನಿ ಸಣ್ಣ ಸಣ್ಣದಾಗಿ ಸೊ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದಾಗಿದೆ ತುಪ್ಪ ಹಾಕೊಳ್ಳೋಣ ಕಡಾಯಿಗೆ ಯಾಕಂದ್ರೆ ಇದು ಪನ್ನೀರ್ ಘೀ ರೋಸ್ಟ್ ಸೊ ಘೀ ಇದರಲ್ಲಿ ಆಬ್ವಿಯಸ್ಲಿ ಯೂಸ್ ಮಾಡೇ ಮಾಡ್ತೀವಿ 3 ಸ್ಪೂನ್ಸ್ ಆಫ್ ಘೀ ಆಕ್ಚುಲಿ ಇದು ದೊಡ್ಡ ಸ್ಪೂನ್ ಆಗಿರೋದ್ರಿಂದ ನಾನು ಸ್ವಲ್ಪ 3 ಸ್ಪೂನ್ಗಿಂತ ಸ್ವಲ್ಪ ಕಮ್ಮಿ ಹಾಕೋತೀನಿ ತುಪ್ಪ ಮೆಲ್ಟ್ ಆಗಿದೆ ಇವಾಗ ನಾನು ಆನಿಯನ್ ಹಾಕೋತೀನಿ ಇದರಲ್ಲಿ
ಇವಾಗ ಇದು ಈರುಳ್ಳಿನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದು ಸ್ವಲ್ಪ ಫ್ರೈ ಆದ್ಮೇಲೆ ಇವಾಗ ನಾನು ಈ ಪೇಸ್ಟ್ ಮಾಡ್ಕೊಂಡಿದ್ದೀನಲ್ಲ ಮಸಾಲ ಇದನ್ನ ಹಾಕ್ತೀನಿ ಇದರಲ್ಲಿ ಈ ಮಸಾಲ ಇವಾಗ ಒಂದು 5 ಟು 6 ಮಿನಿಟ್ಸ್ ಕುಕ್ ಆಗಬೇಕು ನಾನು ಇಲ್ಲಿ 250 ಗ್ರಾಂ ಪನ್ನೀರ್ ತಗೊಂಡಿದ್ದೀನಿ ಅಂಡ್ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋತಿದ್ದೀನಿ ಇದು ಕುಕ್ ಆಗಿದೆ ಇದು ಸ್ವಲ್ಪ ತಡ ಬಿಡ್ತಾ ಇದೆ ಚೈ ಮಸಾಲ ಕುಕ್ ಆಗಿದೆ ಈ ಮಸಾಲಕ್ಕೆ ಇವಾಗ ಸ್ವಲ್ಪ ಈ ಬೌಲ್ ಅಲ್ಲಿ ನಾನು ಅರ್ಧ ಬೌಲ್ ಮೊಸರು ತಗೊಂಡಿರೋದು ಇದನ್ನ ಸ್ವಲ್ಪ ಹಾಕೋಣ ಇದರಲ್ಲಿ ಮೊಸರು ಆಲ್ವೇಸ್ ಗ್ರೇವಿಗಳಿಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡೋಣ ಅಂಡ್ ಅದು ಸೋರ್ನೆಸ್ನ ಆ್ಯಡ್ ಮಾಡುತ್ತೆ ಸ್ವಲ್ಪ ಗ್ರೇವಿಗೆ ಒಳ್ಳೆ ಕಲರ್ ಬಂದಿದೆ ಇವಾಗ ಇದು ಮೊಸರು ನಾವು ಹಾಕೋ ಸ್ಪೈಸಸ್ ಏನಿದೆ ಅಂದರೆ ಮಸಾಲೆಗಳು ಅದರದು ಹೀಟನ್ನ ಬ್ಯಾಲೆನ್ಸ್ ಮಾಡುತ್ತೆ ಅಂತ ಹೇಳ್ತಾರೆ ಹಾಗೆ ಬಂದು ಒಳ್ಳೆ ಟೆಕ್ಸ್ಚರ್ನ ಕೊಡುತ್ತೆ ಗ್ರೇವಿಗೆ ಎನಿ ಕರಿ ಇರ್ಬೋದು ವೆಜ್ ಕರಿ ಇರ್ಬೋದು ನಾನ್ ವೆಜ್ ಕರಿ ಇರ್ಬೋದು ಯೂಶಲಿ ಕರ್ಡ್ನ ಹಾಕ್ತಾರೆ ಬಿಕಾಸ್ ಇಟ್ ವಿಲ್ ಬ್ಯಾಲೆನ್ಸ್ ದ ಮಸಾಲ ಇದರಲ್ಲಿ ಸ್ವಲ್ಪ ಉಪ್ಪು ಹಾಕ್ತೀನಿ ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಮೊಸರು ಹಾಕಿದ್ಮೇಲೆ ಇದು ಒಂದು 3-4 ನಿಮಿಷ ಕುಕ್ ಆಗಬೇಕು ಮೀನ್ ವೈಲ್ ನಾನಿಲ್ಲಿ ತುಪ್ಪದಲ್ಲಿ ಕಟ್ ಮಾಡ್ಕೊಂಡಿರೋವಂಥ ಪನ್ನೀರ್ ಕ್ಯೂಬ್ಸ್ನ ಫ್ರೈ ಮಾಡ್ತಾ ಇದ್ದೀನಿ ಮುಂಚೆನೆ ಫ್ರೈ ಮಾಡಿಕೊಂಡ್ರೆ ಆ ಪನ್ನೀರ್ ಕ್ಯೂಬ್ಸ್ ಬಂದು ಒಡ್ಕೊಳ್ಳಲ್ಲ ಅದಕ್ಕೋಸ್ಕರ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಫ್ರೈ ಮಾಡಿದ್ದು ಪನ್ನೀರನ್ನು ನಾನು ಇವಾಗ ಗ್ರೇವಿಯಲ್ಲಿ ಹಾಕಿದ್ದೀನಿ ಜಾಸ್ತಿ ಫ್ರೈ ಮಾಡಿಲ್ಲ ಪನ್ನೀರು ಸ್ವಲ್ಪ ಫ್ರೈ ಮಾಡಿದ್ದು ಅಂಡ್ ನಾನು ಅದನ್ನು ಗ್ರೇವಿಯಲ್ಲಿ ಹಾಕಿದ್ದೀನಿ ಇವಾಗ ಬೇಕಂದ್ರೆ ಇದರಲ್ಲಿ ಸ್ವಲ್ಪ ಬೆಲ್ಲ ಹಾಕೋಬಹುದು ನಾನು ಬೆಲ್ಲ ಹಾಕ್ತಾ ಇಲ್ಲ ಸ್ವಲ್ಪ ಹುಷಾರಾಗಿ ಇದನ್ನ ಹ್ಯಾಂಡಲ್ ಮಾಡಬೇಕು ಇಲ್ಲಾಂದ್ರೆ ಪನ್ನೀರು ಒಡೆದು ಹೋಗುತ್ತೆ ಪೀಸ್ ಆಗುತ್ತೆ ಸೊ ದಿಸ್ ಇಸ್ ರೆಡಿ ನೌ ಈ ಗ್ರೇವಿ ರೆಡಿ ಆಗಿದೆ ಇದು ಸ್ವಲ್ಪ ನಾನು ತಿಕ್ಕಾಗಿ ಮಾಡಿದ್ದೀನಿ
ಇನ್ನು ಸ್ವಲ್ಪ ತಿನ್ನ ಗ್ರೇವಿ ಬೇಕಂದ್ರೆ ಇದಕ್ಕೆ ನೀರನ್ನು ಆ್ಯಡ್ ಮಾಡ್ಕೋಬೋದು. ಸೊ ದಿಸ್ ಇಸ್ ಇಟ್, ಪನ್ನೀರ್ ಘೀ ರೋಸ್ಟ್. ದಿಸ್ ಇಸ್ ವೆರಿ ಸಿಂಪಲ್, ಜಾಸ್ತಿನೂ ಮಸಾಲ ಹಾಕಿಲ್ಲ ಇದರಲ್ಲಿ. ತುಪ್ಪ ಆಬ್ವಿಯಸ್ಲಿ ಸ್ವಲ್ಪ ಜಾಸ್ತಿನೇ ಇದೆ, ಬಟ್ ಒನ್ಸ್ ಇನ್ ಅ ವೈಲ್ ನಡೆಯುತ್ತೆ ತುಪ್ಪ, ಸ್ವಲ್ಪ ತಿನ್ಬಹುದು. ಸೊ ಪನ್ನೀರ್ ಘೀ ರೋಸ್ಟ್ ಈಸ್ ರೆಡಿ. ನೀವು ಟೇಸ್ಟ್ ಮಾಡ್ಬೋದು, ಐ ಮೀನ್ ಸಿಂಪಲ್ ರೆಸಿಪಿ, ಚೆನ್ನಾಗಿದೆ. ಇದನ್ನ ಚಪಾತಿ ಜೊತೆ ತಿನ್ಬಹುದು, ರೈಸ್ ಜೊತೆ ತಿನ್ಬಹುದು, ಅಥವಾ ಬೇರೆ ಬೇರೆದಕ್ಕೂ ಯೂಸ್ ಮಾಡ್ಬೋದು ಅಂದ್ರೆ ನೀವು ಮಾಡ್ಬೋದು. ಬಟ್ ಯೂಶಲಿ ಚಪಾತಿ, ರೋಟಿ ಆ ತರ ರೈಸ್ಗೆ ಅದಕ್ಕೆ ಯೂಸ್ ಮಾಡೋದು. ಟ್ರೈ ಮಾಡಿ ನೋಡಿ ನೀವುನು. ಸೊ ಪನ್ನೀರ್ ಘೀ ಮಸಾಲ, ಐ ಮೀನ್ ಪನ್ನೀರ್ ಘೀ ರೋಸ್ಟ್ ಮಸಾಲ ರೆಡಿ. ಆ್ಯಂಡ್ ನೀವು ಟೇಸ್ಟ್ ಮಾಡಿ ನೋಡಿ, ಮಾಡಿ ಮನೆಯಲ್ಲಿ ಕುಕ್ ಮಾಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್, ಲೈಕ್ ದ ವಿಡಿಯೋ, ಶೇರ್ ಮಾಡಿ, ಹಾಗೆ ಆ ಬೆಲ್ ಬಟನ್ನ ಕೂಡ ಒತ್ತಿ, ಸೊ ದಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.